ಹಲೋ ಫ್ರೆಂಡ್ಸ್, ನಾನು ಕೃಷ್ಣ ಸ್ವಿಂಗ್ ಸೊಲ್ಯೂಷನ್ಸ್ ಇಂದ ಅಪೂರ್ವ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ನೆಕ್ ಡಿಸೈನ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಬ್ಯಾಕ್ ನೆಕ್ ರೆಡಿ ಆದಮೇಲೆ ಫ್ರಂಟ್ ನೆಕ್ ಮತ್ತು ಸ್ಲೀವ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಈಗ ನಾನು ಎರಡು ಶೇಪಲ್ಲಿ ಡಿಸೈನ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ ಅಲ್ವಾ. ಸೊ ಇವತ್ತು ನಾನು ಒಂದೊಂದೇ ಶೇಪ್ದು ಒಂದೊಂದೇ ನೆಕ್ ಡಿಸೈನ್ದು ಫುಲ್ ಸೆಟ್ ಹೇಗೆ ಅದ್ರದ್ದು ಸೆಟ್ನ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ಈ ಡಿಸೈನು ನಾನು ಫ್ರಂಟ್ ನೆಕ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಹಾಫ್ ಡಿಸೈನ ನಾನು ಕಟ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ ಅದನ್ನು. ಮತ್ತು ಯೂಶ್ವಲಿ ನಾವು ಫ್ರಂಟ್ ನೆಕ್ಗೆ ಯೂಸ್ ಮಾಡೋವಂಥ ಮೆಷರ್ಮೆಂಟು ಲೆಂತ್ 6 ಇರುತ್ತೆ, ಮತ್ತು ಬ್ಯಾಕ್ ನೆಕ್ದು ಏನು ಮೆಷರ್ಮೆಂಟ್ ಇರುತ್ತೆ ಅದರದ್ದು ಅರ್ಧದಷ್ಟು ಫ್ರಂಟ್ ನೆಕ್ ಇರುತ್ತೆ. ಸೊ ನಾವು ಈಸಿಯಾಗಿ ಬ್ಯಾಕ್ ನೆಕ್ ಏನು ಮಾಡಿರ್ತೀವಿ, ಸಮ್ ಪರ್ಸನ್ಸ್ ಹೆಂಗೆ ಅಂದರೆ ವಿಡ್ತ್ ಜಾಸ್ತಿ ಇರುತ್ತೆ, 8 ಇರುತ್ತೆ, 9 ಇರುತ್ತೆ ವಿಡ್ತ್, ಲೆಂತು 10, 11 ಈ ಥರ ಎಲ್ಲ ಇರುತ್ತೆ. ಲೆಂತ್ ನಮಗೆ ಮ್ಯಾಟರ್ ಆಗಲ್ಲ, ವಿಡ್ತ್ ನಾವು ಈಗ 12 ಕೊಟ್ಟಿದ್ರೆ ಅವ್ರು 10 ಕೊಟ್ಟಿದ್ರೆ ಅದರದಲ್ಲಿ ಅರ್ಧ ನಾವು ಮಾಡಿರ್ತೀವಿ ಅಲ್ವಾ ಈ ಥರ. ಸೊ ಅರ್ಧ ಮಾತ್ರ ತಗೊಂಡು ಫ್ರಂಟ್ ನೆಕ್ನ ಈಸಿಯಾಗಿ ಮಾಡ್ಬೋದು. ಸೊ ನಾನು ಅರ್ಧನ ಡಿಲೀಟ್ ಮಾಡಿದೆ, ನಾನು 6 ತಗೊಂಡಿದ್ದೆ, ಇದು 3 ಬಂತು. ಸೊ 3 ಪರ್ಫೆಕ್ಟಾಗಿ ಆಗುತ್ತೆ 6 ಮೆಷರ್ಮೆಂಟ್ ಆಗೋರಿಗೆ. ಸೊ 3 ಇಂಚು ವಿಡ್ತ್ನ ಕೊಟ್ಟು ಲೆಂತು ಯೂಶ್ವಲಿ ಯೂಸ್ ಮಾಡೋದು 6, 6.5 ಮತ್ತು 7 ಈ ಥರ ಲೆಂತ್ನ ಯೂಸ್ ಮಾಡ್ತಾರೆ. ವಿಡ್ತು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಲೆಂತು ಅಷ್ಟೇ ಸ್ಟ್ಯಾಂಡರ್ಡ್ ಸೈಜ್ ಅಂತ ಅಂದರೆ 6 to 7, 6 ಇಂಚಸ್ ಆರ್ 7 ಇಂಚಸ್. ನಾವು 7 ಇಂಚಸ್ನ ಕೊಟ್ಟರೆ ಮಷಿನಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಅವ್ರಿಗೆ ಡೀಪ್ ಕಡಿಮೆ ಬೇಕು ಅಂದರೆ ಈ ಲೆಂತ್ನ ಕಟ್ ಮಾಡ್ಕೊತಾರೆ. ಈಗ 1 ಇಂಚ್ ಎಕ್ಸ್ಟ್ರಾ ಆಗಿರುತ್ತೆ ಅಲ್ವಾ ಡಿಸೈನು, ಅದರಲ್ಲಿ 1 ಇಂಚ್ನ ಕಟ್ ಮಾಡಿ ಮಾಡ್ಕೊತಾರೆ, ಬೇಕು ಅನ್ನೋರು 7 ಇಂಚಸ್ನ ಹಾಕ್ಕೊತಾರೆ. ಸೊ ನಾನು 7 ಇಂಚಸ್ ಲೆಂತು, 3 ಇಂಚಸ್ಸು ವಿಡ್ತ್ನ ಕೊಡ್ತೀನಿ. ಮೊದಲಿಗೆ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿಕೊಂಡು, ಕಲರ್ ಸೆಲೆಕ್ಟ್ ಮಾಡಿಕೊಂಡು, ವೆಕ್ಟಾರ್ ಔಟ್ಲೈನ್ನ ಕ್ಲಿಕ್ ಮಾಡಿ ಒಂದು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡಿಕೊಂಡು ಅದರದ್ದು ಸೈಜ್ನ ನಾನು ಮೆನ್ಷನ್ ಮಾಡ್ತೀನಿ. ವಿಡ್ತ್ ಬಂದು 3 ಏನಿದೆ ಅಷ್ಟೇ, ಲೆಂತ್ ಬಂದು 7 ಇಂಚ್, ಇದನ್ನು ಎಂಟರ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈ ರೆಕ್ಟ್ಯಾಂಗಲ್ನ ಈ ಥರ ಮಾಡ್ತೀನಿ, ಈ ಥರ ಅರೇಂಜ್ ಮಾಡ್ತೀನಿ. ಸೊ ಇಲ್ಲಿಂದ ಶುರುವಾಗಿ ನಾವು ಶೇಪ್ ಹಾಕ್ತೀವಲ್ಲ ಎಕ್ಸಾಕ್ಟಾಗಿ ಅಲ್ಲಿ ತನಕ ಎಂಡ್ ಮಾಡ್ತೀನಿ ಇಲ್ಲಿಗೆ. ಸೊ ಬರೀ ಡಿಸೈನ್ನ ಸೆಲೆಕ್ಟ್ ಮಾಡಿ ರೆಕ್ಟ್ಯಾಂಗಲ್ನ ಡಿಸೆಲೆಕ್ಟ್ ಮಾಡಿ, ಡಿಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ ಕಂಟ್ರೋಲ್ನ ಪ್ರೆಸ್ ಮಾಡಿ ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಮಾತ್ರ ಡಿಸೆಲೆಕ್ಟ್ ಆಗುತ್ತೆ. ಈಗ ಡಿಸೈನ್ ಸೆಲೆಕ್ಟ್ ಆಗಿದೆ, ಇದನ್ನು ನಾನು ನೈಫ್ ಆಪ್ಷನಿಂದ ಕಟ್ ಮಾಡ್ತೀನಿ. ಇಷ್ಟನ್ನು ಡಿಸೈನ್ನ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಇಷ್ಟನ್ನ ಎಕ್ಸಾಕ್ಟಾಗಿ ಕಟ್ ಮಾಡ್ತೀನಿ. ಸೊ ಕಟ್ ಆಯಿತು, ನಮಗೆ ಮೋಟಿಫ್ ರಂದು ಕಲ್ಲರ್ ಚೇಂಜ್ ಆಯಿತು. ಈ ಕಲ್ಲರ್ನ ನಾವು ಮತ್ತೆ ಚೇಂಜ್ ಮಾಡ್ಕೋಬೋದು, ಇದು ಮೋಟಿಫ್ ರನ್ ಆಗಿರೋದ್ರಿಂದ ಕಲ್ಲರ್ ಚೇಂಜ್ ಆಯಿತು. ನಾರ್ಮಲ್ ಡಿಸೈನ್ ಆದರೆ ಕಲ್ಲರ್ ಚೇಂಜ್ ಆಗೋದಿಲ್ಲ. ಸೊ ಮತ್ತೆ ನಾನು ಕಲ್ಲರ್ ಚೇಂಜ್ ಮಾಡಿಕೊಂಡು ರೆಕ್ಟ್ಯಾಂಗಲ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಈ ಫ್ರಂಟ್ ನೆಕ್ನ ಮಾತ್ರ ನಾನು ಸೇವ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ನ ಸೇವ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅದಾದಮೇಲೆ ಕಲರ್ ಆಬ್ಜೆಕ್ಟಿಗೆ ಹೋಗಿ ಕರೆಕ್ಟಾಗಿ ಇದರಲ್ಲಿ ಬ್ಲ್ಯಾಕ್, ಗೋಲ್ಡ್, ಪೀಚ್ ಮತ್ತು ಸ್ಕೈ ಬ್ಲೂ ಕಲರ್ಸ್ ಇದೆ. ಇಷ್ಟು ಫ್ರಂಟ್ ನೆಕ್ ಈಸಿಯಾಗಿ ರೆಡಿ ಆಯಿತು. ಸೊ ಫ್ರಂಟ್ ನೆಕ್ನ ನಾನು ಸೇವ್ ಮಾಡ್ತೀನಿ. ಫೈಲ್, ಸೇವ್ ಆಸ್. ಆ ಫೋಲ್ಡರಲ್ಲಿ ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಮತ್ತು ಸ್ಲೀವ್ಸು ಅಷ್ಟನ್ನು ಮಾತ್ರ ನಾವು ಇಟ್ಕೋಬೇಕು, ಇದು ಒಂದು ಸೆಟ್ ಆಗುತ್ತೆ. ಸೊ ಫ್ರಂಟ್ ಅಂತ ಸೇವ್ ಮಾಡ್ಕೊತೀನಿ. ಇದಾದಮೇಲೆ ಮತ್ತೆ ಅಂಡು ಮಾಡ್ತೀನಿ, ನಿಮಗೆ ಸ್ಲೀವ್ಸ್ ತೋರಿಸ್ಬೇಕಲ್ವಾ. ಸೊ ಅದರಿಂದ ಸ್ಲೀವ್ಸು ಅಷ್ಟೇ, ಲೆಂತ್ ಎಷ್ಟಿರುತ್ತೆ
ಈ ಲೆಂತ್ ಈಗ ಬ್ಯಾಕ್ ನೆಕ್ಕಲ್ಲಿ ಏನಾಗಿದೆ ಅದರದ್ದು ಸ್ಟ್ರೈಟ್ ಲೈನ್ ಸ್ಲೀವ್ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ಸೇಮ್ ಬ್ಯಾಕ್ ನೆಕ್ನೇ ತಗೊಂಡು ವಿಡ್ತು ಇದರಲ್ಲಿ ಮ್ಯಾಟರ್ ಆಗಲ್ಲ. ಹೈಟ್ ಲೈಕ್ ಲೆಂತ್ ಈ ಲೆಂತ್ ಬಂದು ಸ್ಲೀವ್ದು ವಿಡ್ತ್ ಆಗತ್ತೆ. ಸ್ಲೀವ್ದು ನಾವು ಎಷ್ಟು ಕೊಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಅಂದರೆ 10 ಕೊಡ್ತೀವಿ. 10 to 14 ಕಸ್ಟಮೈಸ್ಡ್ ಅದು 10 to 14 ತನಕ ನಾವು ಎಷ್ಟು ಕೇಳ್ತಾರೆ ಅಷ್ಟು ರೆಡಿ ಮಾಡ್ಬೋದು. ನಾನೀಗ 10 ಕೊಡ್ತೀನಿ ಹೈಟ್ ಅದರದ್ದು 10 ರೆಕ್ಟ್ಯಾಂಗಲ್ ಹೈಟ್ ಎಂಟರ್. ಮತ್ತು ಇಲ್ಲಿಗೆ ಡಿಸೈನ್ನ ಕಟ್ ಮಾಡ್ತೀನಿ. ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ಬೋದಲ್ಲ, ಸೊ ಸ್ಟ್ರೈಟ್ ಎಲ್ಲಿ ತನಕ ಇದೆ ಅಲ್ಲಿ ತನಕ ತಗೊಂಡು ಇನ್ನು ಉಳಿದಿದ್ದನ್ನು ಕಟ್ ಮಾಡ್ತೀನಿ ಇಲ್ಲಿ ಕೆಳಗೆ, ಆಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇಷ್ಟನ್ನ ಕಟ್ ಮಾಡಿದ್ದೀನಿ. ಇದನ್ನು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡೋದು ನೀವು ಈ ಥರ ಎಳಿಬಾರ್ದು, ಇದು ರಾಂಗ್ ಮೆಥಡ್. ತಗೊಂಡು ಡಿಸೈನ್ನ ಸೆಲೆಕ್ಟ್ ಮಾಡಿ ಫಸ್ಟು ರೀಶೇಪ್ ತಗೊಂಡು ರೀಶೇಪಿಂದ ನಾವು ಮೂವ್ ಮಾಡ್ಕೊಬೇಕು ಡಿಸೈನ್ನ. ಆರೋಸ್ ಇರುತ್ತೆ, ಆರೋಸಲ್ಲಿ ನಾವು ಮೂವ್ ಮಾಡ್ಕೊಬೇಕಾಗತ್ತೆ. ಸೊ 10 ಇಂಚ್ಗೆ ಕರೆಕ್ಟಾಗಿ ಇಡೋಣ. ಮತ್ತು ಮೋಟಿಫ್ ರನ್ ನೀವು ಪ್ರತಿಯೊಂದು ಡಿಸೈನ್ನು ರನ್ಸ್ ಏನೇನಿರುತ್ತೆ, ಮೋಟಿಫ್ ರನ್ ಆಗಿರ್ಬೋದು, ಸಿಂಗಲ್ ರನ್ನು, ಟ್ರಿಪಲ್ ರನ್ನು, ಬ್ಯಾಕ್ ಸ್ಟಿಚ್ಚು, ಸ್ಟೆಮ್ ಸ್ಟಿಚ್ಚು, ಇದೆಲ್ಲ ರನ್ನಿಂಗ್ ಟೂಲ್ಸು, ಇದನ್ನೆಲ್ಲ ನೀವು ಮೋಟಿಫ್ ರನ್ನಲ್ಲಿ ಎಳ್ಕೊಬೇಕು. ಬೇರೆ ಡಿಸೈನ್ಸ್ ಎಲ್ಲ ಏನು ಮಾಡ್ತೀವಿ, ಎಕ್ಸ್ಟ್ರಾ ಬುಟ್ಟಾಸ್, ಸಪ್ರೇಟ್ ಸಪ್ರೇಟ್ ಬುಟ್ಟಾಸ್ ಇರುತ್ತೆ, ಆ ಬುಟ್ಟಾಸ್ನ ಕಾಪಿ ಮಾಡಿ ಕಲರ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಅದು ಪ್ರಾಪರ್ ವೇ. ಡಿಸೈನ್ನ ಲೆಂತ್ ವೈಸ್ ಎಳ್ದಾಗ ಏನಾಗುತ್ತೆ, ಎಕ್ಸ್ಟೆಂಡ್ ಮಾಡಿದ್ರೆ ಉದ್ದುದ್ದ ಕಾಣುತ್ತೆ ಡಿಸೈನು, ಸೊ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇವಾಗ ಸ್ಲೀವ್ ಪಾರ್ಟ್ ರೆಡಿ ಆಗಿದೆ. ಗ್ರೂಪ್ ಮಾಡ್ತೀನಿ, ಸೆಂಟ್ರಿಗೆ ತಗೊಳ್ಳೋಣ. ಸ್ಲೋ ಸ್ಲೀವ್ ನಮಗೆ ಹೆಂಗೆ ಬರುತ್ತೆ, ಇದನ್ನು 90 ಡಿಗ್ರಿ ರೊಟೇಟ್ ಮಾಡ್ತೀನಿ ನಾನು, ಈ ಥರ ಬರುತ್ತೆ. ಈ ಥರ ವಿಡ್ತ್ ವೈಸಲ್ಲಿ ನಾವು ಹಾಕ್ತೀವಿ. ಇದು ನಾನು 10 ಇಂಚಸ್ ಕೊಟ್ಟಿದ್ದೀನಿ. ಇಲ್ಲಿ ವಿಡ್ ಬಂದು ನಮಗೆ 14 ಇಂಚಸ್ ತನಕ ತೊಗೊಬೋದು. ಸೊ ಇದನ್ನು ನಾನು ಸ್ಲೀವ್ ಅಂತ ಸೇವ್ ಮಾಡ್ತೀನಿ. ಮಷೀನು ವಿಡ್ತ್ ವೈಸಲ್ಲೂ ವರ್ಕ್ ಆಗುತ್ತೆ ಅಂದರೆ ನೀವು ಹೀಗೆ ಸೇವ್ ಮಾಡ್ಬೋದು. ಲೆಂತ್ ವೈಸಲ್ಲಿ ವರ್ಕ್ ಆಗುತ್ತೆ ಅಂದರೆ ನಾನು ನಾರ್ಮಲ್ ಫಸ್ಟ್ ಮಾಡಿದ್ದೆಲ್ಲ ಆ ಥರ ಚೇಂಜ್ ಮಾಡ್ಕೋಬೋದು. ಕಲರ್ ಆಬ್ಜೆಕ್ಟ್ ನೋಡೋಣ, ಕರೆಕ್ಟ್ ಇದೆ. ಇದನ್ನು ಅನ್ಗ್ರೂಪ್ ಮಾಡಿ ಡಿಸೈನ್ನ ಸೇವ್ ಮಾಡೋಣ ಸ್ಲೀವ್ಸ್ ಅಂತ. ಮತ್ತು ನಮಗೆ ನಾರ್ಮಲ್ ಒಂದು ಸಿಂಗಲ್ ಬುಟ್ಟ ಥರ ಬೇಕು ಸ್ಲೀವು, ಅದು ಹೇಗೆ ಮಾಡೋದು ಅಂತ ಅಂದರೆ, ಈಗ ಒಂದು 3 ಇಂಚ್ ಬೈ 3 ಇಂಚ್ ಈಗೆಲ್ಲ ಶಾರ್ಟ್ ಸ್ಲೀವ್ ಹಾಕಿದ್ರೆ ಇದು ನಮಗೆ ಲೆಂತ್ ವೈಸ್ ಲಾಂಗ್ ಸ್ಲೀವ್ ಇದ್ದರೂ ನಡೆಯುತ್ತೆ, ಶಾರ್ಟ್ ಸ್ಲೀವ್ ಇದ್ದರೂ ನಡೆಯುತ್ತೆ. ಈ ಥರ ಇದನ್ನು ಇಷ್ಟಪಡದೆ ಇರೋರು ಸಿಂಗಲ್ ಒಂದು ಸರ್ಕಲ್ ಥರ ಅವ್ರ ಒಂದು ಏನೋ ಒಂದು ಮೋಟಿಫ್ ಥರ ಒಂದು ಬುಟ್ಟ ಬೇಕು ಸ್ಲೀವ್ಗೆ, ಆದರೆ ನೆಕ್ ಡಿಸೈನಿಗೆ ರಿಲೇಟ್ ಆಗೋವಂಥದ್ದು ಅಂದರೆ ಮಾಡೋಣ ಅದನ್ನು ಕೂಡ. ಅದೇ ಮೋಟಿಫ್ರನ್ನು ನಾವು ಚೇಂಜ್ ಮಾಡ್ಬೋದು. ರೀಶೇಪ್ ಹೋಗಿ ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು, ನಾವು ಅದನ್ನು ರೆಡಿ ಮಾಡಿ ತೋರಿಸ್ತೀವಿ ಹೇಗೆ ಮಾಡ್ಬೋದು ಅಂತ. ಹೀಗೂ ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಮೋಟಿಫ್ರನ್ ನಮ್ಮ ಹತ್ರನೇ ಇರುತ್ತಲ್ವಾ, ಸೊ ಅದರಿಂದನೂ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಎಲಿಪ್ಸ್ ಸರ್ಕಲ್ನ ತಗೊಂಡು 3 ಇಂಚ್ಗೆ ಹಾಕ್ಕೊಂಡು ಇದನ್ನು 3 ಬೈ 3 ಎಂಟರ್. ಸೊ ಡೈರೆಕ್ಟಾಗಿ ಇದನ್ನ ಮೋಟಿಫ್ರನ್ಗೆ ಕನ್ವರ್ಟ್ ಮಾಡಿ
ಮೋಟಿಫ್ ರನ್ನು ರೆಡಿ ಮಾಡಿರೋದು ನಾನು ಡಿಲೀಟ್ ಮಾಡಿದ್ದೀನಿ ಮೇ ಬಿ, ಸೊ ಅದರಿಂದ ಸಿಗ್ತಿಲ್ಲ. ನಾನು ಇದನ್ನು ಇದರಲ್ಲೇ ಸರಿ ಮಾಡಿ ತೋರಿಸ್ತೀನಿ ನಿಮಗೆ. 3 inch by 3 inch ಮಾಡಿ, 3 by 3 ಎಂಟರ್. ಇದು ಸೈಜ್ ಚಿಕ್ಕದಾಗುತ್ತೆ, ನಾವು ರೀಶೇಪ್ ಮಾಡ್ಕೊಳ್ಳೋಣ, ಸೈಜ್ ಸರಿ ಹೋಗುತ್ತೆ. ಇದಾದಮೇಲೆ ಒಂದು ಸೆಂಟರ್ ಮಾರ್ಕ್ ಮಾಡ್ಕೊಳ್ಳೋಣ, ಸ್ಕೇಲ್ನ ಯೂಸ್ ಮಾಡಿಕೊಂಡು. ಸರ್ಕಲ್ ತಗೊಂಡು, ಸಾರಿ ರಿಂಗ್ ತಗೊಂಡು, ರಿಂಗ್ ಹಾಕಿದ್ದೀನಿ. ಇದು ಕಲ್ಲರ್ ಚೇಂಜ್ ಮಾಡೋಣ. ಸ್ಯಾಟಿನ್ ಗೋಲ್ಡ್ ಇದೆ, ಗೋಲ್ಡ್ ಕೊಟ್ಕೊಂಡು ಈ ಸ್ಯಾಟಿನ್ ವಿಡ್ತ್ ಏನಿದೆ ಅದನ್ನು ಚೇಂಜ್ ಮಾಡೋಣ. ಚೇಂಜ್ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ಇಲ್ಲೊಂದು ಮೋಟಿಫ್ ರನ್ ಇದೆ, ಅದನ್ನು ಮಾಡ್ಕೋಬೋದು. ಬೇಡ ಅಂತ ಅಂದರೆ ನಾವು ಬೇರೆದನ್ನು ಚೇಂಜ್ ಮಾಡ್ಕೋಬೋದು. ಡೈರೆಕ್ಟ್ ಫುಲ್ ಫಿಲ್ಲಿಂಗಲ್ಲಿ ಬೇಕು ಅಂದ್ರೂ ಮಾಡ್ಬೋದು. ಕಂಟ್ರೋಲ್ ಡಿ, ರನ್ನಿಂಗ್ ಸ್ಟಿಚಸ್ ಮಾಡಿ ಇದನ್ನು ಕನ್ವರ್ಟ್ ಮಾಡ್ತೀನಿ. ನಾನು ಫಿಲ್ಸ್ ಕನ್ವರ್ಟ್ ಮಾಡಿದಾಗ ಫಿಲ್ಸ್ ಸ್ಯಾಟಿನ್ ಬಂತು. ಸೊ ಈ ಥರನೂ ಮಾಡ್ಬೋದು. ಇದಕ್ಕೆ ಪ್ರೋಗ್ರಾಮ್ ಸ್ಪ್ಲಿಟ್ ಕೊಡ್ತೀನಿ. ಪ್ರೋಗ್ರಾಮ್ ಸ್ಪ್ಲಿಟ್ ನಮಗೆ ಯಾವ ಥರ ಬೇಕೋ ಆ ಥರ ಕೊಟ್ಕೋಬೋದು. ಇದಕ್ಕೆ ಆ್ಯಂಗಲ್ ಇರುತ್ತೆ, ನಾವು ಆ್ಯಂಗಲ್ನ ಚೇಂಜ್ ಮಾಡಿದ್ರೆ ಆ ಎಫೆಕ್ಟು ಕೂಡ ಚೇಂಜ್ ಆಗುತ್ತೆ. ಸೊ ನಾವಿಲ್ಲಿ ಏನು ಶೇಪ್ಸ್ನ ಕೊಟ್ಟಿದ್ವಿ ಅದೇ ಥರ ಅದಕ್ಕೆ ಮ್ಯಾಚ್ ಆಗೋ ಥರ ಶೇಪ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಪ್ರೋಗ್ರಾಮ್ ಸ್ಪ್ಲಿಟ್ಟಲ್ಲಿ. ಸೊ ಇದು ಇನ್ನೊಂದು ಥರ ಸ್ಲೀವ್ ಮಾಡೋ ಮೆಥಡ್. ಇದು 3 inches ರೆಡಿ ಆಗುತ್ತೆ. ಶಾರ್ಟ್ ಸ್ಲೀವ್ಗೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ನಾನು ಸೇವ್ ಮಾಡ್ತೀನಿ. ಫೈಲ್ ಸ್ಲೀವ್ ಸೇವ್ ಆ್ಯಸ್ ಸ್ಲೀವ್ ಟು ಸೇವ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಒಂದು ನೆಕ್ ಡಿಸೈನಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ನೆಕ್ಕು ಮತ್ತು ಸ್ಲೀವ್ಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟೆ. ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮತ್ತೆ ಮತ್ತೆ ಡಿಫ್ರೆಂಟ್ ಆಗಿರೋ ಶೇಪ್ಸ್, ಬೇರೆ ಬೇರೆ ಥರದ್ದು ಸ್ಲೀವ್ಸ್, ಮತ್ತು ನೀವು ಪಿಂಟ್ರೆಸ್ಟಲ್ಲಿ ಯಾವುದಾದ್ರೂ ಫೋಟೋ ನೋಡಿರ್ತೀರಾ, ಆ ಫೋಟೋನ ತಗೊಂಡು ಹೇಗೆ ಡಿಜಿಟೈಸ್ ಮಾಡೋವಂಥದ್ದು. ನಾನು ಇವಾಗ ತೋರಿಸಿರೋದು ಬರೀ ಸಿಂಪಲ್, ನೀವು ಓನಾಗಿ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಈಗ ಪಿಂಟ್ರೆಸ್ಟಲ್ಲಿ ಬರುತ್ತೆ ತುಂಬ ಥರದ್ದು ಡಿಸೈನ್ಸ್, ಹ್ಯಾಂಡ್ ವರ್ಕ್ ಎಲ್ಲ ಇರುತ್ತೆ. ಅದಕ್ಕೆ ಯಾವ್ಯಾವ ಥರ ಎಫೆಕ್ಟ್ ಕೊಟ್ಟು ಡಿಸೈನ್ನ ರೆಡಿ ಮಾಡೋದು, ಈ ಥರ ಎಲ್ಲ ಡಿಜಿಟೈಸಿಂಗ್ನ ನಾನು ನೆಕ್ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.